ಚಂದನ ವಾಹಿನಿಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಕೌಶಲ್ಯ ಕರ್ನಾಟಕ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಒಂದು ಕಾಲದಲ್ಲಿ ಬೀದಿ ಬದಿ ವ್ಯಾಪಾರ ಮಾಡೋದಂದ್ರೆ ಸದಾ ಕಿರಿಕಿರಿ ಇರ್ತಾಯಿತ್ತು. ಪೊಲೀಸರು, ಸ್ಥಳೀಯ ಸಂಸ್ಥೆಗಳ ಅಧಿಕಾರಿಗಳು ವ್ಯಾಪಾರಿಗಳನ್ನು ಆಗಾಗ ತೆರವುಗೊಳಿಸ್ತಾ ಇದ್ರು. ಆದರೆ ಇದೀಗ ಪರಿಸ್ಥಿತಿ ವಿಭಿನ್ನ. ಸರ್ಕಾರವೇ ಇವರ ಆಶ್ರಯಕ್ಕೆ ನಿಂತಿದೆ. ಅದರಲ್ಲೂ ವಿಶೇಷವಾಗಿ ಕೋವಿಡ್ ಸಾಂಕ್ರಾಮಿಕ ಸಂದರ್ಭದಲ್ಲಿ ಜಾರಿಯಾದ ಪಿಎಂ ಸ್ವನಿಧಿ ಯೋಜನೆ ಬೀದಿ ಬದಿ ವ್ಯಾಪಾರಿಗಳಲ್ಲಿ ಗಣನೀಯ ಬದಲಾವಣೆಯನ್ನು ತಂದಿದೆ. ವೀಕ್ಷಕರೇ, ಈ ಬಾರಿಯ ಕೌಶಲ್ಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಬೀದಿ ಬದಿ ವ್ಯಾಪಾರಿಗಳ ಸ್ವಾವಲಂಬಿ ಬದುಕು, ವ್ಯಾಪಾರ ವಹಿವಾಟು, ಸಾಮಾಜಿಕ ಭದ್ರತಾ ಕಾರ್ಯಕ್ರಮಗಳು, ಹೀಗೆ ಒಟ್ಟಾರೆ ಅವರ ಹಿತರಕ್ಷಣೆ ಕುರಿತು ತಿಳಿದುಕೊಳ್ಳೋಣ. ಪಿಎಂ ಸ್ವನಿಧಿ ಯೋಜನೆ ಬೀದಿ ಬದಿ ವ್ಯಾಪಾರಿಗಳ ಸ್ವಾವಲಂಬಿ ಬದುಕಿಗೆ ರಹದಾರಿ. ಜನಪರ ಯೋಜನೆಗಳು ಪ್ರತಿಯೊಬ್ಬರಿಗೂ ತಲುಪಬೇಕು ಎನ್ನುವುದು ಕಲ್ಯಾಣ ಸರ್ಕಾರಗಳ ಉದ್ದೇಶ. ಇದೇ ಸದಾಶಯದಿಂದ ಕೇಂದ್ರ ಸರ್ಕಾರ ಪಿಎಂ ಸ್ವನಿಧಿ ಯೋಜನೆ ಜಾರಿಗೆ ತಂದಿದ್ದು, ಬೀದಿ ಬದಿ ವ್ಯಾಪಾರಿಗಳನ್ನು ಸ್ವಾವಲಂಬಿಯನ್ನಾಗಿ ಮಾಡುವುದು ಇದರ ಗುರಿ. ಈ ಯೋಜನೆ ರಾಮನಗರ ನಗರಸಭೆ ವ್ಯಾಪ್ತಿಯಲ್ಲಿ ಅತ್ಯಂತ ಯಶಸ್ವಿಯಾಗಿ ಅನುಷ್ಠಾನಗೊಂಡಿದ್ದು, ಇತರೆ ನಗರ ಸ್ಥಳೀಯ ಸಂಸ್ಥೆಗಳಿಗೆ ಇದು ಮಾದರಿಯಾಗಿದೆ. ರಾಷ್ಟ್ರೀಯ ನಗರ ಜೀವನೋಪಾಯ ಅಭಿಯಾನದ ಅಡಿಯಲ್ಲಿ ಗುಂಪು ಕಾರಿಗೆ ಮತ್ತು ಇಂಡಿವಿಜುವಲ್ ಫಲಾನುಭವಿಗಳಿಗೆ ನಾವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು, ಇದರ ಫಲವನ್ನು ಪ್ರತಿಯೊಬ್ಬರು ಕೂಡ ಪಡೆಯಬೇಕಂತ ಕೋರಿಕೊಳ್ಳುತ್ತೇನೆ. ಬೆಂಗಳೂರು ಮೈಸೂರು ಹೆದ್ದಾರಿಯ ನಡುವಿನ ರಾಮನಗರದಲ್ಲಿ ಬಹುತೇಕ ವ್ಯಾಪಾರಿಗಳು ಬದುಕು ಕಟ್ಟಿಕೊಂಡಿದ್ದಾರೆ. ಅವರಲ್ಲಿ ಬೀದಿ ಬದಿ ವ್ಯಾಪಾರಿಗಳು ಪ್ರಮುಖರು. ಸರ್ಕಾರಿ ಸೌಲಭ್ಯಗಳು ಈಗ ತುಂಬ ಇದೆ, ಅದನ್ನೆಲ್ಲ ಸದ್ಬಳಕೆ ಮಾಡಿಕೊಂಡು ಗಂಡ ಮಕ್ಕಳು ತಂದೆ ಅಂತ ಅವ್ರ ಮೇಲೇ ಅವಲಂಬಿತರಾಗ್ದೇ ನಮ್ಮ ಕಾಲ ಮೇಲೆ ನಿಂತ್ಕೊಂಡು ನಾವು ದುಡಿಯೋದನ್ನ ರೂಢಿ ಮಾಡಿಕೊಂಡು ಉಪಯೋಗಿಸ್ಕೊಳ್ಳೋಣ. ರಸ್ತೆ ಬದಿ ವ್ಯಾಪಾರಿಗಳಿಗೆ ಆರ್ಥಿಕ ನೆರವು ನೀಡುವ ಈ ಯೋಜನೆಗೆ ಪ್ರಧಾನಮಂತ್ರಿ ಬೀದಿ ವ್ಯಾಪಾರಿಗಳ ಆತ್ಮ ನಿರ್ಭರ್ ನಿಧಿ ಎಂದು ಸಹ ಹೆಸರಿಸಲಾಗಿದೆ. ಅರ್ಹ ಅರ್ಜಿದಾರರಿಗೆ ಯಾವುದೇ ಅಡಮಾನವಿಲ್ಲದೆ ಆರಂಭಿಕವಾಗಿ 10,000 ರೂಪಾಯಿ ಸಾಲ ಲಭಿಸಲಿದ್ದು, ಒಂದು ವರ್ಷದಲ್ಲಿ ಮರುಪಾವತಿಸಿದರೆ 20,000 ರೂಪಾಯಿಗಳವರೆಗೆ ಸಾಲ ಪಡೆಯಲು ಅವಕಾಶವಿದೆ. ರಾಮನಗರ ನಗರಸಭೆ ವ್ಯಾಪ್ತಿಯಲ್ಲಿ ನಾವು ಏನು ಪಿಎಂ ಸ್ವನಿಧಿ ಯೋಜನೆಯಡಿ ಒಂದು ಸಾಲ ಸೌಲಭ್ಯದ ಬಗ್ಗೆ ನಾವು ಮೊದಲು ನಮ್ಮ ಒಂದು ಆಟೋ ಟಿಪ್ಪರ್ ಮೂಲಕ ಒಂದು ಪ್ರಚಾರ ಮಾಡಿ, ಮತ್ತು ಸಂಘ ಸಂಸ್ಥೆಗಳು ಕೂಡ ಒಂದು ಪ್ರಚಾರ ಮಾಡಿ ಮೀಟಿಂಗ್ ಕರೆದು ಕೇಂದ್ರ ಸರ್ಕಾರದ ಪಿಎಂ ಸ್ವನಿಧಿ ಯೋಜನೆಯಡಿಯಲ್ಲಿ ಒಂದು ಸಾಲ ಸೌಲಭ್ಯ ಕೊಡುವ ಬಗ್ಗೆ ಒಂದು ಪ್ರಚಾರವನ್ನು ಅವೇರ್ನೆಸ್ನ ಒಂದು ಮೀಟಿಂಗ್ ಮೂಲಕ ಕಲ್ಪಿಸಲಾಯಿತು. ಜೊತೆಗೆ ನಾವು ಒಂದು 1,250 ಬೀದಿ ವ್ಯಾಪಾರಸ್ಥರ ಪೈಕಿ ಈಗಾಗಲೇ ಸುಮಾರು 850 ಬೀದಿ ಬದಿ ವ್ಯಾಪಾರಸ್ಥರಿಗೆ 10,000, ಹಾಗೆ 250 ಬೀದಿ ವ್ಯಾಪಾರಸ್ಥರಿಗೆ ಸುಮಾರು 20,000, ಮತ್ತು ಒಂದು 20 ಜನರಿಗೆ 50,000 ಅಂತೆ ಒಂದು ಸಾಲ ಸೌಲಭ್ಯವನ್ನು ನಾವು ನಗರಸಭೆ ವತಿಯಿಂದ ಸಂಬಂಧಪಟ್ಟ ಬ್ಯಾಂಕ್ಗಳಿಂದ ನಾವು ಅವ್ರಿಗೆ ಒಂದು ಸಾಲ ಸೌಲಭ್ಯವನ್ನು ಕಲ್ಪಿಸಿಕೊಟ್ಟಿದ್ದೀವಿ. ಸಾಲದ ಮೊತ್ತವನ್ನು ಸಮಯಕ್ಕೆ ಸರಿಯಾಗಿ ಮರುಪಾವತಿಸಿದರೆ ಬಡ್ಡಿ ದರದಲ್ಲಿ 7% ಸಬ್ಸಿಡಿ ಕೂಡ ದೊರೆಯುತ್ತದೆ. ಬೀದಿ ಬದಿ ವ್ಯಾಪಾರಸ್ಥರ ಅಧಿನಿಯಮ 2014 ಹಾಗೂ ಕರ್ನಾಟಕ ಬೀದಿ ಬದಿ ವ್ಯಾಪಾರಸ್ಥರ ನಿಯಮಗಳು 2016 ಅಡಿನಲ್ಲಿ ಪಟ್ಟಣ ಮಾರಾಟ ಸಮಿತಿಯನ್ನು ರಚನೆ ಮಾಡಿದ್ದೀವಿ.
ಕಾಲಕಾಲಕ್ಕೆ ವರ್ಷಕ್ಕೆ 4 ಬಾರಿ ಸಭೆಯನ್ನು ನಿರ್ವಹಣೆ ಮಾಡಿದ್ದೀವಿ. ಹಾಗೆಯೇ ಎಲ್ಲರಿಗೂ ಗುರುತಿನ ಕಾರ್ಡು ಪ್ರಮಾಣ ಪತ್ರ ವಿತರಣೆಯನ್ನು ಮಾಡಲಾಗಿದೆ. ಪಿ ಎಂ ಸ್ವನಿಧಿ ಯೋಜನೆಯಡಿ 10,000 20,000 ಹಾಗೂ 50,000 ಮೂರು ಕಂತುಗಳಲ್ಲಿ ಸುಮಾರು 1,500 ಫಲಾನುಭವಿಗಳಿಗೆ ಈಗಾಗಲೇ ನಾವು ಸಾಲವನ್ನು ವಿತರಣೆ ಮಾಡಲಾಗಿದೆ. ಪಿಎಂ ಸ್ವನಿಧಿ ಯೋಜನೆಯಡಿ ಸಾಲ ಪಡೆಯಲು ಬಯಸುವವರು ನೇರವಾಗಿ ಪ್ರಧಾನಮಂತ್ರಿ ಸ್ವನಿಧಿ ವೆಬ್ಸೈಟ್ನಲ್ಲಿ ಅರ್ಜಿ ಸಲ್ಲಿಸಬಹುದು. ಸಾಮಾನ್ಯ ಸೇವಾ ಕೇಂದ್ರಗಳಲ್ಲೂ ಅರ್ಜಿ ಸಲ್ಲಿಸಲು ಅವಕಾಶವಿದೆ. ಇದಕ್ಕಾಗಿ ಪಿಎಂ ಸ್ವನಿಧಿ ಆಪ್ ಕೂಡ ಲಭ್ಯವಿದೆ. ಆಧಾರ್ ಕಾರ್ಡ್, ನಗರ ಸ್ಥಳೀಯ ಸಂಸ್ಥೆಗಳು ನೀಡಿರುವ ವೆಂಡಿಂಗ್ ಪ್ರಮಾಣಪತ್ರ ಅಥವಾ ಗುರುತಿನ ಚೀಟಿ, ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡಲಾದ ನಿಖರವಾದ ಮೊಬೈಲ್ ಸಂಖ್ಯೆಯನ್ನು ಅರ್ಜಿದಾರರು ನೀಡಬೇಕು. ಒಂದು ವೇಳೆ ಗುರುತಿನ ಚೀಟಿ ಇಲ್ಲದಿದ್ದರೆ ಪಟ್ಟಣ ಮಾರಾಟ ಸಮಿತಿ ಅಥವಾ ನಗರ ಸ್ಥಳೀಯ ಸಂಸ್ಥೆಗಳಿಂದ ಶಿಫಾರಸು ಪತ್ರ ಪಡೆದು ಸಲ್ಲಿಸಬಹುದಾಗಿದೆ. ಪಿ ಎಂ ಸ್ವನಿಧಿ ಪೋರ್ಟಲಲ್ಲಿ ಅಪ್ಲಿಕೇಶನ್ ಬರ್ತಾ ಇದೆ ಆ್ಯಂಡ್ ನಾವು ವೆರಿಫೈ ಮಾಡ್ತೀನಿ, ಆದಮೇಲೆ ಅದು ಸ್ಯಾಂಕ್ಷನ್ ಮಾಡ್ತೀನಿ. ಓಕೆ, ರೀಪೇಮೆಂಟ್ ನಾವು ಆಲ್ರೆಡಿ 35 ಅಪ್ಲಿಕೇಶನ್ ಸ್ಯಾಂಕ್ಷನ್ ಮಾಡಿದ್ದೀನಿ. ಅದು 20,000 ಆ್ಯಂಡ್ 50,000 ಆಲ್ಸೋ ವಿ ಹ್ಯಾವ್ ಗಿವೆನ್ ಆ್ಯಂಡ್ ದೇ ಆರ್ ಪೇಯಿಂಗ್ ರೆಗ್ಯುಲರ್ ಕಟ್ತಾ ಇದ್ದಾರೆ, ರೀಪೇಮೆಂಟ್ ರೆಗ್ಯುಲರ್ ಕಟ್ತಾ ಇದ್ದಾರೆ. 50,000 ಕಟ್ ಸರಿಯಾಗಿ ಕಟ್ತಾರೆ, ಸೊ 1,00,000 ಕೊಡ್ತೀನಿ. ಆ್ಯಂಡ್ ನಗರಸಭಾ ಆಫೀಸಿಯಲಿಂದ ನಮಗೆ ತುಂಬ ಕೋಆಪರೇಟ್ ಮಾಡ್ತಾ ಇದ್ದಾರೆ. ರಾಮನಗರದ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ 1,250 ಬೀದಿ ಬದಿ ವ್ಯಾಪಾರಸ್ಥರನ್ನು ಸಮೀಕ್ಷೆ ಮಾಡಲಾಗಿದ್ದು 1,050 ಮಂದಿಗೆ ಈಗಾಗಲೇ ಗುರುತಿನ ಚೀಟಿ ನೀಡಲಾಗಿದೆ. ನಾವು ಫುಟ್ಪಾತ್ನಲ್ಲಿ ವ್ಯಾಪಾರ ಮಾಡತಕ್ಕಂಥವ್ರಿಗೆ ಅವರ ಸಂಘಟನೆ ಇಲ್ಲದೆ ಇರತಕ್ಕ ಅವ್ರಿಗೆ ಹೋಗಿ ಅರಿವು ಮೂಡಿಸಿ, ನಮ್ಮಲ್ಲಿ ಸಂಘಟನೆ ಇದೆ, ನೀವು ಸಂಘಟನೆಯಲ್ಲಿ ಬರಬೇಕು, ಗುರುತಿಸ್ಕೋಬೇಕು, ನಾಳೆ ನಾವು ಸಂಘಟನೆ ಇದ್ದರೆ ಮಾತ್ರ ನಾವು ಸರ್ಕಾರದಲ್ಲಿ ಏನೇನು ಸೌಲಭ್ಯನ ನಾವು ಕೇಳೋದಕ್ಕೆ ಸಾಧ್ಯ. ನೀವು ಸುಮ್ಮನೆ ಬೇರೆ ರೀತಿ ಅಲ್ಲಿ ನೀವು ವ್ಯಾಪಾರ ಮಾಡ್ಕೊಂಡಿದ್ರೆ ಅದಕ್ಕೇನು ಅರ್ಥ ಇರೋದಿಲ್ಲ. ಈಗ ನಾವು ಒಂದು ಕಾರ್ಡು ಏನು, ಇವಾಗ ಪಟ್ಟಣ ಮರ ಇದು ನಗರಸಭೆಯಿಂದ ಒಂದು ಬೀದಿ ಬದಿ ವ್ಯಾಪಾರಿಗಳನ್ನು ಈಗ 1,200 ಜನಕ್ಕೆ ಒಂದು ಸಂಘಟನೆ ಇದ್ದೋದಕ್ಕೆ ಕೊಡಿಸಿದ್ದೀವಿ. ಬೀದಿ ಬದಿ ವ್ಯಾಪಾರಸ್ಥರ ಆರೋಗ್ಯ ರಕ್ಷಣೆ, ಸ್ವಚ್ಛತೆಗೂ ಉತ್ತೇಜನ ನೀಡಲಾಗುತ್ತಿದೆ. ಪ್ಲಾಸ್ಟಿಕ್ ಬಳಕೆ ನಿಷೇಧಿಸಿದ್ದು ಇದರ ಪರಿಣಾಮ ಬೀದಿ ಬದಿ ವ್ಯಾಪಾರಿಗಳು ಪ್ಲಾಸ್ಟಿಕ್ ಚೀಲಗಳನ್ನು ಬಳಸುತ್ತಿಲ್ಲ. ಸ್ವಚ್ಛ ಭಾರತ ಅಭಿಯಾನದಲ್ಲಿ ಈ ವ್ಯಾಪಾರಸ್ಥರು ಕೈಜೋಡಿಸಿದ್ದಾರೆ. ಮತ್ತೆ ನಾವು ನಗರಸಭೆಯಿಂದ ಒಂದು ಪ್ಲಾಸ್ಟಿಕ್ನ ಒಂದು ಬ್ಯಾನ್ ಮಾಡಿದ್ದೀವಿ, ಅದು ಕೂಡ ಅವ್ರಿಗೆ ತಿಳುವಳಿಕೆ ಮೂಲಕ ಅವನು ಎಚ್ಚರಿಕೆ ಕೂಡ ಕೊಟ್ಟು ಅವರು ಕೂಡ ಒಂದು ಎಚ್ಚರಿಕೆ ವಹಿಸಿ ಪ್ಲಾಸ್ಟಿಕ್ನ ಕೂಡ ನಮ್ಮ ನಗರಸಭೆಯಲ್ಲಿ ಕಟ್ಟುನಿಟ್ಟಾಗಿ ನಾವು ಕೂಡ ಬ್ಯಾನ್ ಮಾಡೋದ್ರಿಂದ ಯಾರೂ ನಮ್ಮ ಬೀದಿ ಬದಿ ವ್ಯಾಪಾರಸ್ಥರು ಯಾರು ಕೂಡ ಪ್ಲಾಸ್ಟಿಕ್ನ ಬಳಸ್ತಾ ಇಲ್ಲ. ಮತ್ತು ಅವ್ರಿಗೆ ಮುಂದೆ ಅವರೆಲ್ಲ ಗೊತ್ತಿರ್ಬೋದು, ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಭಾಳ ತುಂಬ ಹಿಂದುಳಿದಿರ್ತದೆ. ಅವರಿಗೆ ನಾವು ನಮ್ಮ ನಗರಸಭೆ ವತಿಯಿಂದ ಮನೆ ಉಚಿತವಾಗಿ ಮನೆ ಕಟ್ಟೋಕ್ಕೆ ಮತ್ತು ಉಚಿತವಾಗಿ ನಿವೇಶನ ಕೊಡೋ ಮೂಲಕ ಹಾಗೂ ಏನದು ಸಣ್ಣ ಪುಟ್ಟ ಮನೆ ಏನದು ಸ್ವಂತ ಮನೆ ಇದ್ದರೆ ಅವ್ರ ಮನೆ ರಿಪೇರಿ ಮಾಡೋಕ್ಕೆ ಸುಮಾರು 20,000 ರೂಪಾಯಿನ ನಾವು ನಗರಸಭೆಯಿಂದ ಅದು ಉಚಿತವಾಗಿ ನೀಡ್ತಾ ಇದ್ದೀವಿ. ಜೊತೆಗೆ ರಸ್ತೆ ಬದಿ ವ್ಯಾಪಾರಸ್ಥರಲ್ಲಿ ಡಿಜಿಟಲ್ ಸಾಕ್ಷರತೆ ಕುರಿತು ಅರಿವು ಮೂಡಿಸಲಾಗುತ್ತಿದೆ. ಕ್ಯೂಆರ್ ಕೋಡ್, ಫೋನ್ ಪೇ, ಗೂಗಲ್ ಪೇ, ಪೇಟಿಎಂನಂತಹ ಡಿಜಿಟಲ್ ಪಾವತಿಯನ್ನು ಉತ್ತೇಜಿಸಲಾಗುತ್ತಿದೆ. ಎಲ್ಲ ಬೀದಿ ಬದಿ ವ್ಯಾಪಾರಸ್ಥರು ಕೂಡ ನಾವು ಉಚಿತವಾಗಿ ಒಂದು ನಗದು ರಹಿತ ಒಂದು ವ್ಯಾಪಾರಕ್ಕೆ ಹೆಚ್ಚಿನ ಉತ್ತೇಜನವನ್ನು ನಾವು ನಗರಸಭೆ ವತಿಯಿಂದ ಕಲ್ಪಿಸಿದ್ದೀವಿ. ಜೊತೆಗೆ ವ್ಯಾಪಾರಸ್ಥರು ಕೂಡ ಈಗ ಒಂದು ನಗದುರಹಿತ ಒಂದು ಕ್ಯೂಆರ್ ಕೋಡ್ ಅದನ್ನು ಬಳಸಿ ವ್ಯಾಪಾರ ಕೂಡ ನಮ್ಮ ನಗರಸಭೆ ವ್ಯಾಪ್ತಿಯಲ್ಲಿ ಮಾಡ್ತಾ ಇದ್ದಾರೆ. ಬೀದಿ ಬದಿ ವ್ಯಾಪಾರಿಗಳಿಗೆ ಅಡಮಾನವಿಲ್ಲದೆ ಸಾಲ ಸೌಲಭ್ಯವನ್ನಷ್ಟೇ ನೀಡುವುದಿಲ್ಲ, ಬದಲಿಗೆ ಸರ್ಕಾರದಿಂದ ಎಲ್ಲ ಸೌಕರ್ಯಗಳನ್ನು ದೊರಕಿಸಿಕೊಡಲಾಗುತ್ತದೆ. ವಿಶೇಷವಾಗಿ ಸಾಮಾಜಿಕ ಸುರಕ್ಷಾ ಯೋಜನೆಗಳು ರಸ್ತೆ ಬದಿ ವ್ಯಾಪಾರಿಗಳಲ್ಲಿ ಭದ್ರತೆಯ ಭಾವನೆಯನ್ನ ಮೂಡಿಸಿದೆ. ಬೀದಿ ಬದಿ ವ್ಯಾಪಾರಿಗಳು ಅಸಂಘಟಿತರಲ್ಲ, ಸಂಘಟಿತರಾಗಿ ಸರ್ಕಾರ ತಮಗೆ ಕೊಟ್ಟಿರುವ ಸಕಲ ಸೌಲಭ್ಯಗಳನ್ನು ಅತ್ಯಂತ ವ್ಯವಸ್ಥಿತವಾಗಿ ಪಡೆದುಕೊಳ್ಳುವ ಚಾಕಚಕ್ಯತೆಯನ್ನು ಮೈಗೂಡಿಸಿಕೊಂಡಿದ್ದಾರೆ. ಆಡಳಿತ ವ್ಯವಸ್ಥೆಯಲ್ಲಿ
ಅಧಿಕಾರಿ ವರ್ಗವನ್ನು ನೇರವಾಗಿ ಪ್ರಶ್ನೆ ಮಾಡಿ ಸೌಲಭ್ಯ ಪಡೆದುಕೊಳ್ಳುವ ಆತ್ಮವಿಶ್ವಾಸ ಇವರಲ್ಲಿ ಬೆಳೆದಿದೆ. ಐನೂರ 550 ಬೀದಿ ವ್ಯಾಪಾರಸ್ಥರಿಗೆ ಆಯುಷ್ಮಾನ್ ಭಾರತ್ ಕಾರ್ಡ್ ವಿತರಿಸಲಾಗಿದ್ದು, ಸರ್ಕಾರಿ ಸೌಲಭ್ಯಗಳು ಕಟ್ಟ ಕಡೆಯ ವ್ಯಕ್ತಿಗೂ ತಲುಪುವಂತೆ ಮಾಡಿದೆ ರಾಮನಗರ ನಗರಸಭೆ. ಬೀದಿ ವ್ಯಾಪಾರಸ್ಥರಿಗೆ ಡೇನಲ್ ಯೋಜನೆಯ ಅಡಿಯ ಜೊತೆಗೆ ವಿವಿಧ ಯೋಜನೆಗಳ ಅಡಿ ವಸತಿ ಯೋಜನೆಗಳಾಗಿರ್ಬೋದು ಅಥವಾ ಸ್ವಯಂ ಉದ್ಯೋಗ ಆಗಿರ್ಬೋದು 24.10 ಅಡಿನಲ್ಲಿ ವಿಶೇಷವಾಗಿ ಬೀದಿ ವ್ಯಾಪಾರಸ್ಥರಿಗೆ ಹಲವಾರು ಸವಲತ್ತುಗಳನ್ನು ನಾವು ನೀಡುತ್ತಾ ಬಂದಿದ್ದೇವೆ. ಮುಂದಿನ ದಿನಗಳಲ್ಲಿ ಮಾರಾಟ ವಲಯವನ್ನು ಗುರುತಿಸಿ ಅವರಿಗೆ ಪ್ರತ್ಯೇಕವಾಗಿ ಒಂದು ಮಾರಾಟ ವಲಯವನ್ನು ನಿರ್ಮಾಣ ಮಾಡುವ ಕ್ರಮವನ್ನು ಸಹ ಕೈಗೊಂಡಿದ್ದೇವೆ. ಬೀದಿ ಬದಿ ವ್ಯಾಪಾರಿಗಳು ಸಹ ದೇಶದ ಆರ್ಥಿಕಾಭಿವೃದ್ಧಿಗೆ ಅನನ್ಯ ಕೊಡುಗೆ ನೀಡುತ್ತಿದ್ದಾರೆ. ಇಂತಹ ಸಾಲಿಗೆ ಸೇರಿರುವ ಇವರ ಏಳು ಬೀಳು ಯಶೋಗಾಥೆಗಳು ಇಲ್ಲಿವೆ. ಮೊದಲು ತಳ್ಳಗಾಡಿಲಿ ಮಾಡ್ತಾ ಇದ್ದೆ, ಇವಾಗ ಇಷ್ಟೊಂದು ಜಾಗ ಇದು ಮಾಡಿಕೊಟ್ಟು ನನಗೆ ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಮೊದಲು 500 ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದೆ, ಇವಾಗ 5,000 ರೂಪಾಯಿ ತನಕ ಸಂಪಾದನೆ ಮಾಡ್ತಾ ಇದ್ದೀನಿ. ರೈತರುಗಳು ಬರೋದ್ರಿಂದ ಒಂದಷ್ಟು ಜನ ಕ್ಯಾಶ್ ಕೊಡ್ತಾರೆ, ಒಂದಷ್ಟು ಜನ ಸ್ಕ್ಯಾನರ್ಗಳು ಮಾಡ್ತಾ ಇದ್ದಾರೆ. PM ಶಾನಿಧಿಯಿಂದ 10,000 ಲೋನ್ ಕೊಟ್ಟಿದ್ದರು, 10,000 ತೀರ್ಸಾದ್ಮೇಲೆ ಇವಾಗ 20,000 ಲೋನ್ ಕೊಟ್ಟಿದ್ದಾರೆ. ಒಂದು ವಾರ ಆಗಿದೆ, ಅದು 20,000 ಲೋನ್ ಬಂದು ಅಂಬೇಡ್ಕರ್ ಭವನದಲ್ಲಿ ತುಂಬ ಚೆನ್ನಾಗಿ ಸ್ಪೀಚ್ ಮಾಡಿಕೊಟ್ಟು ಎಲ್ಲ ಟ್ರೈನಿಂಗ್ಗಳು ಕೊಟ್ಟಿದ್ದಾರೆ. ನಮಗೂ ಏಫ್ರಾನ್ ಕೊಟ್ಟಿದ್ದಾರೆ, ಎಡ್ಡದು ಇದು ಮಾಸ್ಕ್ ಎಲ್ಲ ಕೊಟ್ಟಿದ್ದಾರೆ, ಮಾಸ್ಕ್ ಎಲ್ಲ ಇದು ಮಾಡಿದ್ದಾರೆ. ಆದಷ್ಟು ನಾವು ಪ್ಲಾಸ್ಟಿಕ್ನ ಬಳಸದೇ ಇರೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಇನ್ನೂ ಹೆಚ್ಚೆಚ್ಚು ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಚೆನ್ನಾಗಿ ವ್ಯಾಪಾರ ಮಾಡ್ಕೊಂಡು ಹೋಗಬೇಕು ಅಂತ ಇಷ್ಟಪಡ್ತೀನಿ. ನಾನು 15-16 ವರ್ಷದಿಂದ ನಾನು ಫುಟ್ಪಾತ್ ವ್ಯಾಪಾರ ಮಾಡ್ತಾಯಿದ್ದೀನಿ. ಇಲ್ಲಿ ಯಾವುದು ಯಾರ್ದು ತೊಂದರೆ ಇಲ್ಲ, ಮತ್ತು ಒಳ್ಳೆ ಸೌಲಭ್ಯವನ್ನು ಕೊಡ್ತವ್ರೆ, ಮತ್ತು ಲೋನು ಕೊಟ್ಟವ್ರೆ, ಮತ್ತು ಇಲ್ಲಿ ಯಾರ್ದು ತೊಂದರೆ ಇಲ್ಲ. ಎಲ್ಲ ನಗರಸಭೆಯವರು ನಮಗೆ ಸಹಕಾರ ಮಾಡ್ತವ್ರೆ. ಪೊಲೀಸ್ ಅವರಾಗಲಿ ಯಾರೇ ಆಗಲಿ ನಮ್ಗೆ ಯಾವುದು ತೊಂದರೆ ಕೊಡಲ್ಲ, ಆರಾಮಾಗಿ ಸಹಕಾರ ಕೊಡ್ತಾರೆ ಸರ್. 15-16 ವರ್ಷದ ನಾನು ವ್ಯಾಪಾರ ಮಾಡ್ತಾಯಿದ್ದೀನಿ. ಸ್ವಹನಿಧಿಯಿಂದ ಪ್ರಧಾನಮಂತ್ರಿ ಯೋಜನೆಯಿಂದ 10,000 ರೂಪಾಯಿ ಕೊಟ್ಟಿದ್ರು, ನಾನು ಅದನ್ನು ತೀರಿಸಿದೆ. ಇವಾಗ ತಿರ್ಗಾ 20,000 ರೂಪಾಯಿ ಕೊಟ್ಟವ್ರೆ, ಆ 20,000 ರೂಪಾಯಿ ನಾನು ಕಟ್ಕೊಂಡು ಬರ್ತಾಯಿದ್ದೀನಿ. ಯಾವುದೂ ಇದಾಗಿಲ್ಲ, ನಂಗೆ ವ್ಯಾಪಾರನೂ ಚೆನ್ನಾಗಿ ನಡೀತಾ ಇದೆ. ಅವರು ಒಂದು ಹೆಲ್ಪ್ ಮಾಡಿದ್ದಕ್ಕೆ ಇವತ್ತು ನಾನು ಚೆನ್ನಾಗಿ ವ್ಯಾಪಾರ ಮಾಡ್ತಾಯಿದ್ದೀನಿ ಸರ್. ನಾವು ಗಾರೆ ಕೆಲಸ ಮಾಡಿದ್ವಿ, ಮಣ್ಣೊತ್ತೀವಿ, ಆದರೆ ನಮ್ಮ ಕೈಲೇ ಸಾಧ್ಯವಾಗಲಿಲ್ಲ. ಆವಾಗ ರಸ್ತೆ ಬದಿ ವ್ಯಾಪಾರಕ್ಕೆ ಅಂತ ತರಕಾರಿ ಹಾಕ್ಕೊಂಡು ಜೀವನ ಮಾಡ್ತಾಯಿದ್ವು. ಆದರೆ ಅಷ್ಟು ಸೇಲಾಗೋದು, ಅಷ್ಟು ಉಳ್ಕೊಳ್ಳೋದು ಈ ಬಿಸಿಲಿಗೆ, ಅದಕ್ಕೆ ಬಾಡಿ ಹೋದಾಗ ಅದನ್ನೇನು ಮಾಡೋದು, ದನಿಗೋ ಕರಿಗೋ ಇಲ್ಲ ಒಳೆಗೋ ಬಿಸಾಕೋದು, ಈ ಪರಿಸ್ಥಿತಿ ಆಯಿತು. ಅದರಲ್ಲಿ ಲಾಸ್ ಆಯಿತು. ಆಮೇಲೆ PM ಸ್ವಾನಿಧಿ ಬಂದಮೇಲೆ ನಮಗೆ ಒಂದು ಅನುಕೂಲ ಆಯಿತು. ಆವಾಗ ಈ ನಗರಸಭೆಯವರು ನಮ್ಮನ್ನು ಗುರುತಿಸಿ ಆವಾಗ ಕರೆದುಬಿಟ್ಟು ಒಂದು ವಾಜರಳ್ಳಿ ಟ್ರೈನಿಂಗ್ ಕಳಿಸ್ಬಿಟ್ಟು ಏನು PM ಸ್ವಾನಿಧಿಯಿಂದ 10,000 ಏನು ಬಿಡುಗಡೆ ಮಾಡಿತು. ಅದರಿಂದ ನಮಗೆ ಇದ್ದಿದ್ದು ಅನುಕೂಲ ಆಗೋ ಸನ್ನಿವೇಶಗಳು ಬಂತು. ಇವಾಗ ನಮ್ಮ ಮಕ್ಕಳನ್ನ ವಿದ್ಯಾಭ್ಯಾಸ ಮಾಡಿಸೋದು ಅದರಲ್ಲೇ, ನಮ್ಮ ಜೀವನ ಮಾಡೋದು ಅದರಲ್ಲೇ, ಆಮೇಲಿಂದ ನಮ್ಮ ವೃತ್ತಿನೇ ಈ ಫುಟ್ಪಾತ್ನಲ್ಲೇ ಜೀವನ.
ಒಂದು ಅಂಗಡಿ ಮಾಡಬೇಕಂತ ಇತ್ತು. ಬಂಡವಾಳ ಮಾಡೋಕ್ಕೆ ದುಡ್ಡಿರಲಿಲ್ಲ. ಸರ್ಕಾರದಿಂದ ಒಂದು 10,000 ಕಾಸು ಬಂತು. ಅದು 10,000 ತೀರಿಸ್ಬಿಟ್ಲ 20,000 ತಿರ್ಗಾ ಬಂತು ದುಡ್ಡು. ತಿರ್ಗಾ 20,000 ಬಂದರೆ ಇವಾಗ ನನಗೆ ಏನೂ ತೊಂದರೆ ಇಲ್ಲ. ನಾವು ಹಣ್ಣಂಗಡಿ ಓಪನ್ ಮಾಡೋಣ ಅಂತ ಇದ್ದೆ. ನಮ್ಮಣ್ಣ ನಾನು ಜೊತೆಯಲ್ಲಿ ನಗರಸಭೆಯಿಂದ ಲೋನ್ ಹಾಕಿದ್ರು. ಲೋನಲ್ಲಿ 10,000 ಕೊಟ್ಟರು. ಅದು ತೀರಿಸಾದ್ಮೇಲೆ ತಿರ್ಗಾ 20,000 ಕೊಟ್ಟರು. ಆಮೇಲೆ ದೊಡ್ಡ ಅಂಗಡಿ ಮಾಡೋಣ ಅಂತ ಅಂಗಡಿ ಮಾಡಿದೆ. ಚೆನ್ನಾಗಿ ನಡೀತಾ ಇದೆ ಬಿಸ್ನೆಸ್. 6-7 ಸಾವಿರ ಸಂಪಾದನೆ ಐತಾ ಇದೆ, ನಡೀತಾ ಇದೆ ಬಿಸ್ನೆಸ್ಸು. ಏನು ತೊಂದರೆ ಇಲ್ಲ. ನಗರಸಭೆಯಿಂದ ಲೈಸನ್ಸು ಎಲ್ಲ ಮಾಡಿಕೊಟ್ಟವ್ರೆ, ಏನೂ ತೊಂದರೆ ಇಲ್ಲ. ಆರಾಮಾಗಿದ್ದೀವಿ. QR ಕೊಟ್ಟು ಎಲ್ಲ ಕೊಟ್ಟವ್ರೆ, ಲೈಸೆನ್ಸ್ ಕಾರ್ಡು ಎಲ್ಲ ಕೊಟ್ಟವ್ರೆ, ಎಲ್ಲ ಅನುಕೂಲ ಆಯ್ತದೆ. ಪರವಾಗಿಲ್ಲ, ಬಿಸ್ನೆಸ್ ಸ್ವಲ್ಪ ನಡೀತಾ ಇದೆ. ವ್ಯವಹಾರ ಸ್ವಲ್ಪ ದುಡ್ಡು ಇಟ್ಟು ಆರಾಮಾಗಿದ್ದೀವಿ. ಯಾರ್ದು ತೊಂದರೆ ಇಲ್ಲ, ನೆಮ್ಮದಿಯಾಗಿದ್ದೀವಿ. ಇಂತಹ ಸರ್ಕಾರಿ ಸೌಲಭ್ಯಗಳನ್ನು ಬೀದಿ ಬದಿ ವ್ಯಾಪಾರಿಗಳಿಗೆ ದೊರಕಿಸಿಕೊಡಲು ಬೀದಿ ಬದಿ ವ್ಯಾಪಾರಿಗಳು ಸ್ವತಃ ಸಂಘಟನೆಯಾಗಿದ್ದಾರೆ. ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು ಸರ್ಕಾರದ ಯೋಜನೆಗಳ ಸೌಲಭ್ಯಗಳನ್ನು ದೊರಕಿಸಿಕೊಡುವ ಪ್ರಯತ್ನ ಮಾಡುತ್ತಿದ್ದಾರೆ. ಇವರಿಗೆ ಸುಮಾರು 6 ಬಾರಿ ಸಾಮರ್ಥ್ಯಾಭಿವೃದ್ಧಿ ತರಬೇತಿ ಕಾರ್ಯಕ್ರಮಗಳನ್ನು, ಆಯುಷ್ಮಾನ್ ಕಾರ್ಡ್ಗಳನ್ನು, ಜೊತೆಗೆ ಸಾಮಾಜಿಕ ಹಾಗೂ ಆರ್ಥಿಕ ಸಮೀಕ್ಷೆಯನ್ನು ಕುಟುಂಬದ ಸದಸ್ಯರೊಂದಿಗೆ ನಾವೀಗಾಗಲೇ ಸರ್ವೆಯನ್ನು ನಾವು ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಸರ್ಕಾರ ಏನು ನಮಗೆ ಗುರಿಯನ್ನು ನೀಡಿದೆ, ಆ ಗುರಿಗೆ ಅನುಗುಣವಾಗಿ ಸಾಧನೆಯನ್ನು ಮಾಡುವ ಕ್ರಮಗಳನ್ನು ನಾವು ಹಂತ ಹಂತವಾಗಿ ಮಾಡ್ತಾ ಇದ್ದೀವಿ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ವಿಶೇಷವಾಗಿ ಬೀದಿ ವ್ಯಾಪಾರಸ್ಥರಿಗೆ ಸಾಮಾಜಿಕ ಭದ್ರತಾ ಕಾರ್ಯಕ್ರಮಗಳನ್ನು ನಾವು ಮಾಡಿದ್ದೇವೆ. ಸುಮಾರು 850 ಜನರಿಗೆ ಆಯುಷ್ಮಾನ್ ಕಾರ್ಡು, ಬ್ಯಾಂಕಿನ ಮೂಲಕ ವಿಮೆ ಯೋಜನೆಗಳನ್ನು ಈಗಾಗಲೇ ನಾವು ಮಾಡಿದ್ದೇವೆ. ಹಾಗೆಯೇ ಬೇರೆ ಬೇರೆ ಇಲಾಖೆಯಲ್ಲಿ ನೀಡುವಂತಹ ಸಾಮಾಜಿಕ ಭದ್ರತಾ ಕಾರ್ಯಕ್ರಮಗಳನ್ನು ಸರ್ಕಾರದ ನಿಯಮಗಳಿಗೆ ಅನುಗುಣವಾಗಿ ಮಾಡಲಿಕ್ಕೆ ನಾವು ಈಗಾಗಲೇ ಕ್ರಮವನ್ನು ಕೈಗೊಳ್ಳಿದ್ದೇವೆ ಅಂತ ಹೇಳ್ತಾ ವಂದನೆಗಳು. ಏನು ನನ್ನ ಈಗ ಬೀದಿ ಬದಿ ವ್ಯಾಪಾರಿಗಳಿಗೆ ನನ್ನ ಜಿಲ್ಲಾಧ್ಯಕ್ಷನಾಗಿ ಏನು ಸೌಲಭ್ಯಗಳು ಬರ್ತದೆ, ಜಿಲ್ಲಾಡಳಿತ ಇರ್ಬೋದು, ನಗರಸಭೆ ಇರ್ಬೋದು, ಅಥವಾ ಕೇಂದ್ರ ಸರ್ಕಾರದಲ್ಲಿ ಏನು ಸೌಲಭ್ಯ ಬಂದರೂ ನಗರಸಭೆಗೆ ಅದನ್ನು ನನ್ನ ಜನಾಂಗಕ್ಕೆ ಅನುಕೂಲ ಮಾಡಿಕೊಡಿದ್ರೆ ನನ್ನ ಜಿಲ್ಲಾಧ್ಯಕ್ಷನಲ್ಲಿ ಏನು ಕೆಲಸ ಮಾಡಬೇಕು, ಮೀಟಿಂಗ್ ಕರೆದು ಸಭೆ ಮಾಡಿ ಆ ನನ್ನ ಜನಾಂಗಕ್ಕೆ ನಾನು ಲೋನ್ ಕೊಡಿಸೋದಾಗಲಿ ಅಥವಾ ಬೇರೆ ರೀತಿ ಏನಾದ್ರೂ ಏನಾದರಲ್ಲಿ ಸಮಸ್ಯೆಗಳು ಬಂದಾಗ ಅಲ್ಲಿ ಹೋಗಿ ಕೆಲಸ ಮಾಡುವಂಥದ್ದಾಗಲಿ, ಉತ್ಪಾದ ವ್ಯಾಪಾರಿಗಳ ಎಲ್ಲ ನನ್ನ ಜನಾಂಗಕ್ಕೆ ಅಲ್ಲಿ ಏನೇ ತೊಂದರೆ ಆದರೂ ಆ ಜಾಗಕ್ಕೆ ನಾವು ಹೋಗಿ ಅರಿಮೂಡಿಸಿ ಅವರಿಗೆ ಸವಲತ್ತನ್ನು ಕೊಡಿಸುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಈಗ ಮತ್ತೆ ಇನ್ನೂ ಯಾವುದೇ ರೀತಿ ಕೇಂದ್ರ ಸರ್ಕಾರ ಇರ್ಬೋದು, ಕರ್ನಾಟಕ ರಾಜ್ಯ ಸರ್ಕಾರ ಇರ್ಬೋದು, ಏನೇ ಸೌಲಭ್ಯ ಬಂದರೂ ನನ್ನ ರಸ್ತೆ ಬದಿ ಫುಟ್ಪಾತ್ ವ್ಯಾಪಾರಿಗಳ ವರ್ತಕರಿಗೆ ಇನ್ನೂ ಹೆಚ್ಚಿನ ರೀತಿ ಕೊಡಬೇಕು ಅಂತೇಳಿ ನಾನು ಅವರಿಗೆ ಮನವಿಯನ್ನು ಮಾಡ್ಕೊತೀನಿ ಸರ್. ಜೊತೆಗೆ ನಮ್ಮ ನಗರಸಭೆ ವತಿಯಲ್ಲಿ ಏನು 1,250 ಬೀದಿ ವ್ಯಾಪಾರಸ್ಥರಿದ್ದಾರೆ ಅವ್ರಿಗೆಲ್ಲರೂ ಕೂಡ ನಾವು ಆ ಬೀದಿ ವ್ಯಾಪಾರಸ್ಥರಂತೆ ಗುರ್ತು ಹಿಡಿಯೋಕ್ಕೋಸ್ಕರ ಅವ್ರಿಗೆ ನಮ್ಮ ನಗರಸಭೆ ವತಿ ಉಚಿತವಾಗಿ ಅವ್ರಿಗೆ 1,250 ಏನು ಗುರುತಿನ ಚೀಟಿನ ನೀಡಿದ್ದೀವಿ. ಮತ್ತು ಇನ್ನೂ ಕೆಲವು ನಮ್ಮ ಸಂಘ ಸಂಸ್ಥೆ ಮೂಲಕ ಏನೇ ಬೇಡಿಕೆ ಕೊಟ್ಟಾಗ ಅವ್ರಿಗೂ ಕೂಡ ವಿಸ್ತರಣೆ ಮಾಡ್ತೀವಿ. ಮತ್ತು ಏನು ಬೀದಿ ವ್ಯಾಪಾರಸ್ಥರಿದ್ದಾರೆ ಅವ್ರಿಗೆಲ್ಲ ಒಂದು ಅವರದೇ ಆದ ಒಂದು ಆರ್ಥಿಕವಾಗಿ ಮುಂದೆ ಬರುವ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಮೂಲಕ ಅವ್ರಿಗೆ ಒಂದು ಕೆಲವೊಂದು ತರಬೇತಿನ ಕೊಡುವ ಒಂದು ಯೋಜನೆ ಕೂಡ ಹಮ್ಮಿಕೊಂಡಿದ್ದೀವಿ. ಮತ್ತು ಏನು ನಮ್ಮ ಬೀದಿ ವ್ಯಾಪಾರಸ್ಥರಿಗೆ ಈಗ ನಮ್ಮ ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ವಿಶೇಷವಾದ ಒಂದು ಅವ್ರಿಗೆ ಒಂದು ಅನುಕೂಲವನ್ನು ಕಲ್ಪಿಸೋಕ್ಕೆ ಒಂದು ಯೋಜನೆ ಕೂಡ ಹಾಕ್ಕೊಂಡಿದೆ. ಆ ಯೋಜನೆ ಯಾವ ಯೋಜನೆ ಯಾವ ಥರ ಪರಿಣಾಮಕಾರಿಗೆ ನಾವು ಜಾರಿಗೆ ತರಬೇಕು ಅನ್ನೋ ಕೂಡ ನಮಗೂ ಕೂಡ ಉನ್ನತ ಮಟ್ಟದ ಅಧಿಕಾರಿ ಸಭೆಯಲ್ಲಿ ಕೂಡ ನಮಗೆ ಸೂಚನೆ ನೀಡಿದ್ರಿಂದ ನಾವು ಕೂಡ ಆ ಯೋಜನೆ ಪರಿಣಾಮ ಜಾರಿ ಬರುವಂಥ ನಾವು ಕೂಡ ಕ್ರಮವಹಿಸ್ತಾ ಇದ್ದೀವಿ ನಮ್ಮ ನಗರಸಭೆಯಲ್ಲಿ. ಜೊತೆಗೆ ನಮ್ಮ ನಗರಸಭೆಯಲ್ಲಿ ಎಲ್ಲಕ್ಕಿಂತ ಮುಖ್ಯವಾಗಿ ಪ್ರತಿ ತಿಂಗಳು ಕೂಡ ನಾವು ಒಂದು ಮೀಟಿಂಗ್ನ ಮಾಡಿ ಯಾವುದೇ ಒಂದು ಯೋಜನೆ ಒಂದು ಯಶಸ್ವಿಯಾಗಿ ಜಾರಿಗೊಳಿಸೋ ಬಗ್ಗೆ ಕ್ರಮಾನ ಕೈಗೊಳ್ತಾ ಇದ್ದೀವಿ.
ಆತ್ಮೀಯ ನಾಗರಿಕ ಬಂಧುಗಳೇ, ಅರ್ಬನ್ ಲೈವ್ಲಿಹುಡ್ ಮಿಷನ್ ಮೂಲಕ ನಿಮ್ಮ ಬದುಕನ್ನು ರೂಪಿಸ್ಕೊಳ್ಳಿಕ್ಕೆ ಸರ್ಕಾರದಿಂದ ಎಲ್ಲ ಸಹಕಾರವನ್ನು ಕೊಡುವಂಥದ್ದಾಗುತ್ತಿದೆ. ಕೈ ಸಾಲಗಳು, ಕೌಶಲ್ಯತೆಗಳು ಮತ್ತು ನಿಮಗೆ ರಾತ್ರಿ ಹೊತ್ತು ತಂಗ್ಲಿಕ್ಕೂ ವ್ಯವಸ್ಥೆ ಮಾಡುವಂಥದ್ದಾಗ್ತಿದೆ. ನಿಮ್ಮೆಲ್ಲರ ಭವಿಷ್ಯಕ್ಕಾಗಿ ಅರ್ಬನ್ ಲೈವ್ಲಿಹುಡ್ ಮಿಷನ್ ಸಾಕಷ್ಟು ಕಾರ್ಯವನ್ನು ಮಾಡ್ತಿದ್ದಾರೆ. ಕೂಡಲೇ ಸಂಪರ್ಕಿಸಿ ನಿಮಗೆಲ್ಲ ಭವಿಷ್ಯಕ್ಕಾಗಿ ಅರ್ಬನ್ ಲೈವ್ಲಿಹುಡ್ ಮಿಷನ್. ರಾಮನಗರ ನಗರಸಭೆ ಬೀದಿ ಬದಿ ವ್ಯಾಪಾರಿಗಳ ಶ್ರೇಯೋಭಿವೃದ್ಧಿಗೆ ಟೊಂಕ ಕಟ್ಟಿ ಕೆಲಸ ಮಾಡ್ತಾ ಇದೆ. ಪೌರಾಯುಕ್ತರು, ಅಧಿಕಾರಿಗಳು, ಜನಪ್ರತಿನಿಧಿಗಳು ರಸ್ತೆ ಬದಿ ವ್ಯಾಪಾರಿಗಳ ಬದುಕಿನಲ್ಲಿ ಪರಿವರ್ತನೆಗೆ ಕಾರಣರಾಗಿದ್ದಾರೆ. ಇವರಿಗೆ ವೃತ್ತಿ ತರಬೇತಿ ಕಲ್ಪಿಸ್ತಾ ಇದ್ದು ಆಧುನಿಕ ಡಿಜಿಟಲ್ ತಂತ್ರಜ್ಞಾನ ಬಳಸಿಕೊಂಡು ವ್ಯಾಪಾರ ವಹಿವಾಟು ನಡೆಸಿ ಮಾರಾಟ ತಂತ್ರಗಳನ್ನು ಕರಗತ ಮಾಡಿಕೊಂಡಿದ್ದಾರೆ. ಸರ್ಕಾರಿ ಸೌಲಭ್ಯಗಳ ಮೂಲಕ ಬದುಕಿನಲ್ಲೂ ಸೈಯನ್ಸ್ಕೊಂಡಿದ್ದಾರೆ. ವೀಕ್ಷಕರೇ, ಕೌಶಲ್ಯ ಕರ್ನಾಟಕ ಕಾರ್ಯಕ್ರಮದಡಿ ಈ ಬಾರಿ ರಾಮನಗರ ನಗರಸಭೆಯ ಬೀದಿ ಬದಿ ವ್ಯಾಪಾರಿಗಳ ಯಶಸ್ಸಿನ ಬಗ್ಗೆ ತಿಳಿದುಕೊಂಡಿದ್ದೀವಿ. ಮತ್ತೊಂದು ವಿಶೇಷ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.